ಗೇಮ್ ಹೆಸರು ಒನ್ ಫಾರ್ ಒನ್. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಹಾನೆಸ್ಟಾಗಿ ಉತ್ತರ ಕೊಡಬೇಕು. ಅದೇ ಥರ ನಾನು ಹೇಳ್ತೀನಿ, ಸಿಂಪಲ್ ಬಟ್ ವಿತೌಟ್ ರೂಲ್ಸ್. ದ ಗೇಮ್ ವಿಲ್ ನಾಟ್ ಬಿ ಇಂಟ್ರೆಸ್ಟಿಂಗ್. ಐ ವಿಲ್ ಸೇ ದಿಸ್ ಒನ್ಸ್. ರೂಲ್ ನಂಬರ್ ಒನ್, ಒಬ್ಬರು ಒಂದೇ ಪ್ರಶ್ನೆ ಕೇಳಬೇಕು, ಉತ್ತರ ಸಿಕ್ಕಾದ ಮೇಲೆ ಮುಂದಿನ ಪ್ರಶ್ನೆ. ರೂಲ್ ನಂಬರ್ ಟೂ, ಒಂದೇ ಪ್ರಶ್ನೆನ ಇಬ್ಬರು ಕೇಳೋ ಹಾಗಿಲ್ಲ. ರೂಲ್ ನಂಬರ್ ತ್ರೀ, ಯಾವುದೇ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ದ ಗೇಮ್ ಎಂಡ್ಸ್. ಶುರು ಮಾಡೋಣ. ಮೊದಲನೇದನ್ನ ನಾನು ಕೇಳ್ಬೋದಾ? ಆಫ್ಕೋರ್ಸ್. ಅಜಯ್, ನಿನ್ನ ಟರ್ನ್ ಮುಗೀತು, ಕೇಳ್ಬೋದಾ ಅಂತ ಕೇಳ್ದಲ್ಲ. ದಟ್ಸ್ ಕೌಂಟೆಡ್. ರೂಲ್ಸ್ ಆರ್ ರೂಲ್ಸ್. ನೌ ಇಟ್ಸ್ ಮೈ ಟರ್ನ್, ಮೈ ಫಸ್ಟ್ ಕ್ವಶನ್. ನಾನು ಯಾಕೆ ನಿನ್ನ ಜೊತೆ ಮಾತಾಡಬೇಕು ಅಂತ ಕೇಳಿದೆ ಗೊತ್ತಾ? ಯಾರಿಗೂ ಡೌಟ್ ಬರ್ದಿರೋ ನಿನ್ನ ನಾನು ಕಂಡುಹಿಡಿದ್ನಲ್ಲ, ಅದಕ್ಕೆ. ಅಜಯ್ನ ಯಾಕೆ ಕಿಡ್ನಾಪ್ ಮಾಡಿದೆ? ಏನು ಪ್ರೀತಮ್, ಇಷ್ಟು ಕಷ್ಟಪಟ್ಟ ಅಂಜನನ್ನ ಕಂಡುಹಿಡಿದು ಯಾಕೆ ಸೆಲ್ಫಿಶ್ ಆಗಿ ಅಜಯ್ ಬಗ್ಗೆ ಮಾತ್ರ ಕೇಳ್ತೀಯ? ನಾನು ಸೆಲ್ಫಿಶ್ ಆಗಿದ್ದಿದ್ರೆ ನೀನು ಇಲ್ಲಿ ಬರ್ತಿರ್ಲಿಲ್ಲ. ಲೇಕಲ್ಲಿ ಸತ್ತಿದ್ಯಾರು? ಅದ್ಯಾರೋ ಗೊತ್ತಿಲ್ಲ, ಅಂಜನನ್ ಕಿಡ್ನಾಪ್ ಮಾಡ್ಬೇಕಾದ್ರೆ ನೋಡ್ದ, ಅದಕ್ಕೆ ಅವ್ನು ಕೊಲ್ಲಬೇಕಾಯ್ತು. ವಿಟ್ನೆಸ್ ಕ್ಲಿಯರೆನ್ಸ್ ನನ್ನ ಹೇಗೆ ಕಂಡಿಡ್ದೆ? ನಾನಲ್ಲ, ಸೈರಸ್. ಸೈರಸ್? ಆ ನಾಯಿ ನಾಸ್ಟಿ ಎರರ್ ಆನ್ ಮೈ ಸೈಡ್. ಕೇಳು, ಅಂಜು ನಾನು ಯಾಕೆ ಕಿಡ್ನಾಪ್ ಮಾಡಿದೆ? ಕೆಲವು ಪ್ರಾಣಿಗಳಿಗೆ ಕಂಡಿದ್ದನ್ನೆಲ್ಲ ತಿನ್ನೋದು ಗೊತ್ತಿಲ್ಲ, ಸೆಲೆಕ್ಟಿವ್ ಆದನ್ನು ಮಾತ್ರ. ಇದು ಆನ್ಸರ್ ಅಲ್ಲ. ನನ್ನ ಆನ್ಸರ್ ಹೇಳಾಯ್ತು, ಅಂಜನನ್ನು ನೀನು ಯಾಕೆ ಕಾಪಾಡಿದೆ? ಅವಳಿಗೆ ನನ್ನ ಮಗಂಗೆ ಒಂದೇ ವಯಸ್ಸು. ಅಂಜನಾಗ ನೀನೇನು ಮಾಡಿದೆ? ನನಗೆ ಬೇಕಾಗಿರೋದೆಲ್ಲ ಆರ್ಗನ್ಸ್, ಫ್ರೆಶ್ ಆರ್ಗನ್ಸ್, ಜೀವಂತವಾಗಿಟ್ಟು ಸ್ವಲ್ಪ ಸ್ವಲ್ಪನೇ ತಗೋತಾ ಇದ್ದೆ. ಚಿಕ್ಕ ಮಕ್ಕಳಲ್ವಾ, ನೋಡ್ಕೊಂಡು ಹ್ಯಾಂಡಲ್ ಮಾಡಬೇಕು. ಅದ್ರ ಮಧ್ಯೆ ನೀನು ಬಂದೆ ಹೇಗೆ ಪ್ರೀತಮ್? ಗರ್ಭವತಿ ಆಗಿತ್ತು, ಇಂಥ ಅಡ್ವೆಂಚರ್ಸ್ ಮಾಡ್ತಿದ್ಯಾ? ಐ ಆಮ್ ಜಸ್ಟ್ ಪ್ರೆಗ್ನೆಂಟ್, ನಾಟ್ ಬ್ರೈನ್ ಡ್ಯಾಮೇಜ್ಡ್. ವೇಟ್, ಮಕ್ಕಳು ಅಂತ ಹೇಳಿದ್ಯಲ್ಲ, ಅಜಯ್ ಅಂಜನಾನೇ ತಾನೆ? ನೋ ಡೌಟ್ ಪ್ರೀತಮ್, ಯು ಆರ್ ಸ್ಮಾರ್ಟ್. ಇದುವರೆಗೂ ನಾನು 17 ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದೀನಿ, ಈ ಡೌನಲ್ಲಿ ಮಾತ್ರ 4. ಎಲ್ಲ ಮಕ್ಕಳೂ ಆರ್ಗನ್ಸ್ಗೋಸ್ಕರನ? ಈಗ ನನ್ನ ಟರ್ನ್. ನಾನೀಗ ಹೇಳೋ ವಿಷಯ ನಿನ್ನ ಹೋಟೆಲಿರೋ ಮಗು ಕೇಳಿದ್ರೆ ಒಳ್ಳೇದಾ? ಅಮ್ಮಂಗಿರೋ ಧೈರ್ಯದಲ್ಲಿ ಒಂದು ಸ್ವಲ್ಪ ಇದ್ರೆ ಸಾಕು, ಕೇಳಿಸ್ಕೊಳ್ಳುತ್ತೆ. ಕಿಡ್ನಾಪ್ ಮಾಡಿರೋ ಮಕ್ಕಳನ್ನೆಲ್ಲ ಏನು ಮಾಡಿದೆ? ಎಲ್ಲ ಚಿಕ್ಕ ಮಕ್ಕಳು ಪ್ರೀತಮ್, ಅವ್ರ ದೇಹ ಮೃದುವಾಗಿರುತ್ತೆ. ಆ ಆರ್ಗನ್ಸ್ನ ತಗೊಂಡ್ಮೇಲೆ ಮತ್ತೆ ಬರೋ ಇಂಜೆಕ್ಷನ್ ಕೊಡ್ದಲೆ ಸ್ವಲ್ಪ ನೋವಾಗೋದಕ್ಕೆ ಬಿಟ್ಟು ಕಿಟಾರನ್ನೇ ಅವ್ರು ಕಿರ್ಚಿಕಡದ ನಕ್ಕರನ್ನ ಆನಂದವಾಗಿ ಕೇಳಿಸ್ಕೊಂತ ಹಾಗೆ ಅವರನ್ನ ಹೇಳಕೊಂಡೆ ಬಂದು ತುಂಡು ತುಂಡಾಗಿ ತುಂಡು ತುಂಡಾಗಿ ಕತ್ತರಿಸಿ ಅದನ್ನು ಹಾಗೆ ಆಸಿಡ್ನಲ್ಲಿ ಹಾಕಿ ಒಂದು ವಾರ ಬಿಟ್ಟು ಆ ಮೌಳೆ ಆ ಮಾಂಸ ಎಲ್ಲ ಸೇರಿ ಕರಗಿ ಸೂಪಾಗಿರುತ್ತೆ. ಅದು ನಮಗೆ ತಗೊಂಡು ಲೇಕಲ್ ಚೆಲ್ಬಿಡ್ತೀನಿ. ಕಾನ್ಸ್ಟೇಬಲ್ಸ್ ಪ್ರೀತಮ್, ನೀವು ಎದ್ದೊಳಿ, ಇದಕ್ಕೆ ಮೇಲೆ ಇವ್ರ ಹತ್ರ ಜಾಸ್ತಿ ಮಾತಾಡಬಾರ್ದು. ಸರ್, ನನಗೆ ಬೇಕಾಗಿರೋ ಆನ್ಸರ್ ಇನ್ನೂ ಸಿಕ್ಕಿಲ್ಲ, ಪ್ಲೀಸ್ ಸರ್, ಗೇಮ್ನ ಕಂಟಿನ್ಯೂ ಮಾಡಕ್ಕೆ ಬಿಡಿ. ಬೇಡ ಪ್ರೀತಮ್, ಏನೋ ಹೇಳ್ತಿದ್ದಾನೆ ಈ ಗೇಮ್. ನಾವು ಅನ್ಕೊಂಡಿರೋದಕ್ಕಿಂತ ಇವನು ಫಾರ್ ಮೋರ್ ಡೇಂಜರಸ್. ಇಂಟ್ರಾಗೇಷನ್ ಸೆಲ್ಗೆ ಎಳ್ಕೊಂಡು ಹೋಗಿ. ಸರ್ ಸರ್, ಅವ್ನ್ ಮಾತ್ರ ಎಲ್ಲದಕ್ಕೂ ಆನ್ಸರ್ ಕೊಡಕ್ಕಾಗುತ್ತೆ. ಈ ಗೇಮ್ನ ಸ್ಟಾಪ್ ಮಾಡ್ಬೇಡಿ, ಕಾಣೆ ಆಗಿರೋ ಮಕ್ಕಳನ್ನ ಕಂಡುಹಿಡಿಬಹುದು. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಒಂದು ಚಾನ್ಸ್ ಕೊಡಿ ಇನ್ಸ್ಪೆಕ್ಟರ್. ಇಲ್ಲಿಂದ ತಾನೇ ಗೇಮ್ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗೋದು. ಎಸ್ ಪಿ ಬರ್ತಾ ಇದಾರೆ, 10 ನಿಮಿಷ ಕೊಡ್ತೀನಿ. ಈ ಡಿಸ್ಟಿಕ್ಟಲ್ಲಿ ಮಿಸ್ ಆಗಿರೋ 6 ಜನ ಮಕ್ಕಳ ಫೋಟೋ ಇದರಲ್ಲಿದೆ. ಅಜಯ್ ಅಂಜನಾ ಬಿಟ್ಟು ಉಳಿದಿರೋ 2 ಮಕ್ಕಳು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಆದರೆ 10 ನಿಮಿಷ.